ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಸಂದರ್ಶಿಸುವುದಕ್ಕೆ ಬಹಳ ಸಂತೋಷ ಉಳ್ಳವನಾಗಿದ್ದೀನಿ ಪ್ರೀತುಳ ದೇವಜಿನರೇ ದೇವರು ನಮಗಾಗಿ ಕೊಟ್ಟಿರುವ ವಾಕ್ಯವನ್ನು ನಾವು ಗಮನಿಸುವಾಗ ಕೀರ್ತನೆ ನೂರ ನಲವತ್ತ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ನಿನ್ನಲ್ಲಿ ಬಿಟ್ಟಿದ್ದೇನಲ್ಲ ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು ನನ್ನ ಮನಸ್ಸು ನಿನ್ನಲ್ಲಿಯೇ ಇಟ್ಟಿದ್ದೇನೆ ಹರಳಿಯ ಪ್ರಿಯ ದೇವಜನರೇ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಒತ್ತಾರೆಯಲ್ಲಿ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ಪ್ರೀತಿ ದೇವಜನರೇ ಹೌದು ನಾವು ಪ್ರತಿದಿನವೂ ಕೂಡ ಮುಂಜಾನೆಯಲ್ಲಿ ಒತ್ತಾರೆಯಲ್ಲಿ ಹೇಳುವಾಗ ಈ ವಿಧವಾಗಿ ಪ್ರಾರ್ಥಿಸಬೇಕು ಏಸಪ್ಪ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ಅಂತ ಯಾಕೆಂದರೆ ಇವತ್ತು ನಾವು ಬದುಕುತ್ತಿರುವುದು ಇವತ್ತು ನಾವು ನಡೆಯುತ್ತಿರುವುದು ನಾವು ಜೀವಿಸುತ್ತಿರುವುದು ನಮ್ಮ ಜೀವಿತವನ್ನು ಸಾಗಿಸುತ್ತಿರುವುದು ಎಲ್ಲವೂ ಕೂಡ ಅದು ಆತನ ಕೃಪೆಯ ಆಧಾರಿತವಾಗಿ ಆತನ ಕೃಪೆಯಿಂದಲೇ ನಾವು ನಡೀತಾ ಬರ್ತಾ ಇದ್ದೀವಿ ಹೀಗಿರುವಾಗ ಅದನ್ನು ನಾವು ಮುಂಜಾನೆ ಇಲ್ಲಿ ಆತನ ಬೆಳಿಲಿ ಕೇಳಿಕೊಳ್ಬೇಕು ಅಪ್ಪ ಈ ಹೊಸ ದಿನವನ್ನು ಕೂಡ ನೀನು ಕೊಟ್ಟಿದ್ದೀರಾ ಈ ದಿನದಲ್ಲೂ ಕೂಡ ನಿನ್ನ ಕೃಪೆಯೇ ನನಗೆ ಪ್ರಕಟವಾಗಲಿ ನಾನು ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನೆ ಪ್ರಿಯ ದೈವ ಇವತ್ತು ನಮ್ಮ ಜೀವಿತ ನಡೆಸ್ತಾ ಇರೋದು ಅದು ನಾವು ಆತನ ಮೇಲೆ ಭರವಸೆ ಬಿಟ್ಟಿರುವ ಕಾರಣ ಅಲ್ಲಿಯ ಇವತ್ತು ನಮ್ಮ ಜೀವಿತ ಸಾಗುತ್ತಿರುವುದು ನಾವು ದೇವರ ಮೇಲೆ ಭರವಸೆ ಬಿಟ್ಟಿರುವ ಕಾರಣ ಎರಡನೇದಾಗಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಆತನು ನಂಬಿಗಸ್ತನು ನಮ್ಮನ್ನು ಪ್ರತಿದಿನವೂ ಕೂಡ ನಡೆಸುತ್ತಿರುವುದಕ್ಕೋಸ್ಕರವೇ ಇವತ್ತು ನಾವು ನಡೀತಾ ಬರ್ತಾ ಇದ್ದೀವಿ ಇವತ್ತು ನಾವು ಜೀವಿಸ್ತಾ ಬರ್ತಾ ಇದ್ದೀವಿ ಹೀಗಿರುವಾಗ ಪ್ರತಿ ಮುಂಜಾನೆ ವೇಳೆಯಲ್ಲೂ ಕೂಡ ಅಪ್ಪ ನನ್ನ ಬಲ ಏನಿಲ್ಲ ಅಪ್ಪ ನನ್ನ ಜ್ಞಾನ ಏನಿಲ್ಲಪ್ಪ ಅಪ್ಪ ನನ್ನ ಸಾಮರ್ಥ್ಯವೇನಿಲ್ಲ ಈ ಒತ್ತಾರೆಯಲ್ಲಿ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ನಾನು ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನೆ ಏಸಯ್ಯ ಅಪ್ಪ ನಾನು ನಡೆಯತಕ್ಕ ಮಾರ್ಗವನ್ನು ನನಗೆ ಬೋಧಿಸು ಅಂತ ನಾವು ಆತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳುವಂಥವರಾಗಬೇಕು ಪ್ರಿಯ ದೈವ ಜನರೇ ಆತನು ನಮಗೆ ಮಾರ್ಗವನ್ನು ಬೋಧಿಸುವಂಥ ದೇವರು ನಾವು ನಡೆಯತಕ್ಕ ಮಾರ್ಗವನ್ನು ಬೋಧಿಸುವಂಥ ದೇವರು ಸೊ ಈ ಮುಂಜಾನೆ ವೇಳೆಯಲ್ಲಿ ನೀವು ಪ್ರಾರ್ಥಿಸುವಾಗ ಈ ನಾಲ್ಕು ಅಂಶಗಳನ್ನು ಯೇಸು ಸ್ವಾಮಿ ಬಳಿಯಲಿ ಪ್ರತಿದಿನವೂ ಕೂಡ ನೀವು ಪ್ರಾರ್ಥಿಸ್ರಿ ಏನಂದರೆ ಅಪ್ಪ ಈ ಒತ್ತಾರೆಯಲ್ಲಿ ಇಲ್ಲಿ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ನಿನ್ನ ಮೇಲೆ ನಾನು ಭರವಸೆ ಬಿಟ್ಟಿದ್ದೇನೆ ನೀನೇ ನನಗೆ ನಡೆಯತಕ್ಕ ಮಾರ್ಗವನ್ನು ಬೋಧಿಸು ನನ್ನ ಮನಸ್ಸನ್ನು ನಾನು ನಿನ್ನಲ್ಲಿ ಇಟ್ಟಿದ್ದೇನೆ ಅನ್ನುವುದನ್ನು ನೀವು ಅರಿಕೆ ಮಾಡಿ ಪ್ರಾರ್ಥಿಸುವಾಗ ನಿಜವಾಗಿ ಕರ್ತನು ನಿಮಗೆ ಈ ಮುಂಚಾನೆ ವೇಳೆಯಲ್ಲಿ ಆತನ ಕೃಪೆಯನ್ನು ಪ್ರಕಟ ಮಾಡಿಕೊಡ್ತಾರೆ ಎರಡನೇದಾಗಿ ನಿಮ್ಮ ಭರವಸೆಯನ್ನು ಕರ್ತನು ಆಶೀರ್ವದಿಸಿ ಆತನು ನಿಮ್ಮನ್ನು ಆಶಾಭಂಗಪಡಿಸದಂತೆ ನಡೆಸುವಂಥವರಾಗ್ತಾರೆ ವಿಶೇಷವಾದದ್ದೇನೆಂದರೆ ನೀವು ನಡೆಯಬೇಕಾದಂಥ ಮಾರ್ಗವನ್ನು ಯೇಸು ಸ್ವಾಮಿ ನಿಮಗೆ ಬೋಧಿಸಿ ಕೊಡುವಂಥವರಾಗಿದ್ದಾರೆ ನೀವು ಆತನಲ್ಲಿಯೇ ಮನಸ್ಸನ್ನು ಇಡುವಾಗ ನಿಜವಾಗಿ ನಿಮ್ಮ ಜೀವಿತ ಆಶೀರ್ವಾದಕರವಾಗಿ ನಡೆಯುವಂಥದ್ದಾಗಿರುತ್ತೆ ಸೊ ಈ ಮುಂಚಾನೆ ವೇಳೆಯಲ್ಲಿ ನಾವು ಕೂಡ ಕೀರ್ತನೆಗಾರನಂತೆ Prav ti se nave. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಒಳ್ಳೆ ಕರ್ತನೆ ಏಸಯ್ಯ ಅಪ್ಪ ಹೌದು ಈ ಮುಂಚಾನೆ ವೇಳೆಯಲ್ಲಿ ಈ ಒತ್ತಾರೆ ಇಲ್ಲಿ ಕರ್ತನೆಪ್ಪ ನಿನ್ನ ಕೃಪೆಯು ನಮಗೆ ಪ್ರಕಟವಾಗಲಿ ಅಪ್ಪ ನಾವೆಲ್ಲರೂ ಕೂಡ ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇವೆ ಏಸಯ್ಯ ಅಪ್ಪ ಹೌದು ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಈ ಮುಂಚಾನೆ ವೇಳೆಯಲ್ಲಿ ನಿನ್ನ ಕೃಪೆ ಅವರಿಗೆ ಪ್ರಕಟವಾಗಲಿ ಕರ್ತನೆಪ್ಪ ಅಪ್ಪ ಅವರು ನಿನ್ನ ಮೇಲೆ ಭರವಸೆ ಬಿಟ್ಟಿದ್ದಾರೆ ಅವರು ನಡೆಯತಕ್ಕ ಮಾರ್ಗವನ್ನು ನೀನು ಅವರಿಗೆ ಬೋಧಿಸು ಕರ್ತನೆಪ್ಪ ಅವರ ಮನಸ್ಸು ನಿನ್ನಲ್ಲಿ ಇಟ್ಟಿರುವಾಗ ಅವರ ಮನಸ್ಸನ್ನು ನೀನು ದೃಢಪಡಿಸು ಅವರನ್ನು ಆಶೀರ್ವದಿಸು ಅವರಿಗೆ ನಿನ್ನ ಕೃಪೆಯನ್ನು ತೋರಿಸಿದ್ದಕ್ಕಾಗಿ ಸ್ತೋತ್ರ ನಡೆಯ ಬೇಕಾದಂತಹ ಮಾರ್ಗದಲ್ಲಿ ನಡೆಸಿದಕ್ಕಾಗಿ ಕೂಡ ಸ್ತೋತ್ರ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೇನ್ ಆಮೇನ್ ದೇವರನ್ನು ನೆಚ್ಚಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು